ಸೊ ಫಲಪುಷ್ಪ ಪ್ರದರ್ಶನ ಇವತ್ತು ಬಹಳ ಒಂದು ಮುಖ್ಯ ಘಟ್ಟಕ್ಕೆ ತಲುಪಿದೆ. ಇವತ್ತು ಏನು ನಮ್ಮ ರಿಪಬ್ಲಿಕ್ ಡೇ ಇದೆ, ಬೆಳಗಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು, ವೀಕ್ಷಕರು, ಜನಸಾಮಾನ್ಯರು ಬಂದು ಹೋಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಶಾಲಾ ಮಕ್ಕಳು ಏನು ತಮ್ಮ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಭಾಳಷ್ಟು ಸಂಖ್ಯೆಯಲ್ಲಿ ಬಂದು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ನಿರೀಕ್ಷೆ ಸುಮಾರು 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ಬೋದು ಅಂತಕ್ಕಂಥದ್ದಿದೆ. ಮತ್ತು ಇಷ್ಟೊಂದು ಸಂದಣಿಯ ಒಂದು ಪ್ರವಾಸಿಗರು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಎಲ್ಲ ಅಗತ್ಯ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದೇವೆ. ಲಾಲ್ಬಾಗಿನ ವ್ಯಾಪ್ತಿಯಲ್ಲಿ ಸುಮಾರು 5 ಆಂಬ್ಯುಲೆನ್ಸ್ಗಳನ್ನು ನಾವು ಪ್ಲೇಸ್ ಮಾಡಿದ್ದೇವೆ. ಬಹುಮುಖ್ಯವಾಗಿ ಇದು ಲಾಲ್ಬಾಗ್ ಗಾಜಿನ ಮನೆ ಮತ್ತು ಬ್ಯಾಂಡ್ ಸ್ಟ್ಯಾಂಡ್ ನಡುವೆ ಇರ್ತಕ್ಕಂಥ ಪ್ರದೇಶದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ. ಮತ್ತು ಮಿನಿ ಹಾಸ್ಪಿಟಲ್ ವ್ಯವಸ್ಥೆ ಇದೆ. ಖುದ್ದಾಗಿ ಒಬ್ಬರು ವೈದ್ಯರು ಮತ್ತು ಅರೆ ಏನು ನಮ್ಮ ಸಿಬ್ಬಂದಿ ಅರೆಕಾಲಿಕ ಸಿಬ್ಬಂದಿ ಕೂಡ ಅವ್ರ ಜೊತೆ ಸಹಕಾರ ಮಾಡಿ ಬರ್ತಕ್ಕಂಥವ್ರಿಗೆ ಉಚಿತ ಆರೋಗ್ಯ ತಪಾಸಣೆಯ ಜೊತೆಗೆ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಾದರೆ ಆಯಾ ಸ್ಪಾಟ್ನಲ್ಲಿ ಅವರಿಗೆ ಚಿಕಿತ್ಸೆ ಕೊಟ್ಟು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಕಲ್ಪಿಸ್ಕೊಂಡಿದ್ದೇವೆ.